ಎವ್ರಿವನ್, ಇವತ್ತಿನ ವಿಸಿಟ್ ಮಂಗಳೂರಿಗೆ. ಆಲ್ರೆಡಿ ಬಂದು ದುಂಗೋಗಿ ಚಪ್ಪಿನಾಗಿ ಫ್ರೆಶ್ ಅಪ್ ಆಗಿ ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೋಮೇಶ್ವರ ದೇವಸ್ಥಾನ ಬನ್ನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಉಳ್ಕೊಂಡಿರೋ ಹೋಟೆಲಿಂದ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸು, ಮತ್ತು ಬೀಚ್ ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ. ದೇವಸ್ಥಾನ ಬೆಳಿಗ್ಗೆ ಆಲ್ಮೋಸ್ಟ್ 11:30-12 ಓಪನ್ ಇರುತ್ತೆ, ಸಂಜೆ ಮತ್ತೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಟೈಮಿಂಗ್ಸ್ ಒಂದ್ಸತಿ ಚೆಕ್ ಮಾಡ್ಕೊಂಡು ಬನ್ನಿ. ತುಂಬ ದೊಡ್ಡ ದೇವಸ್ಥಾನ, ಚೆನ್ನಾಗಿದೆ. ಇದು ದೇವಸ್ಥಾನದ ಹಿಂಭಾಗ. ಹಿಂಭಾಗದಲ್ಲಿ ಜಸ್ಟ್ 4-5 ಸ್ಟೆಪ್ಸ್ ಹತ್ತಿದ್ರೆ ನಿಮಗೆ ಬ್ಯೂಟಿಫುಲ್ ಬೀಚ್ ವ್ಯೂ ಕಾಣಿಸುತ್ತೆ. ಯಾಹೂ, ಹಿಯರ್ ಕಮ್ಸ್ ದ ಬೀಚ್. ಸೊ ದೇವಸ್ಥಾನದ ಹಿಂದೆಯಿಂದನೇ ನಿಮಗೆ ಈಸಿಯಾಗಿ ಕಾಣುತ್ತೆ ಬೀಚ್. ಈ ಸೋಮೇಶ್ವರ ದೇವಸ್ಥಾನದಿಂದನೇ ಇದಕ್ಕೆ ಸೋಮೇಶ್ವರ ಬೀಚ್ ಅಂತ ಕರೆಯೋದು. ಆಲ್ಮೋಸ್ಟ್ 12 ಆಯ್ತಾ ಬಂತು, ಬಿಸಿಲು ತುಂಬ ಜಾಸ್ತಿ ಇದೆ. ಬೀಚ್ಗೆ ಟೈಮ್ ಅಲ್ಲ ಇದು, ಸಂಜೆ ಬರೋಣ ಬೀಚ್ಗೆ. ಜಸ್ಟ್ 200 meters ಅಲ್ಲೇ ಬೀಚ್ ಸಿಗುತ್ತೆ ನಿಮಗೆ. ನಾವು ಬುಕ್ ಮಾಡಿರೋ ರೂಮು ಫಸ್ಟ್ ಫ್ಲೋರಲ್ಲಿದೆ. ಸೊ ಫಸ್ಟ್ ಫ್ಲೋರ್ಗೆ ಬಂದ ತಕ್ಷಣ ಇಲ್ಲೊಂದು ಸ್ಮಾಲ್ ಸಿಟ್ ಔಟ್ ಏರಿಯಾ, ನೆಕ್ಸ್ಟ್ ಲಿಫ್ಟ್ ಕೂಡ ಇದೆ. ಹಿಯರ್ ಕಮ್ಸ್ ದಿ ಲಿಟಲ್ ಕ್ರಾಬ್. ದಿಸ್ ಇಸ್ ದಿ ರೂಮ್. ರೂಮು ನಿಜಕ್ಕೂ ಸ್ಪೇಷಿಯಸ್ ಆಗಿದೆ. ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಿಮಗೆ ಇದು ಆ್ಯಕ್ಚುಲಿ ಕಾಸ್ಟ್ ಬಂದು ಕಂಪೇರಿಟಿವ್ಲಿ ಕಮ್ಮಿ ಇದೆ. ಆದರೆ ಕಾಸ್ಟ್ ಕಂಪೇರ್ ಮಾಡಿಕೊಂಡ್ರೆ ಅಮ್ಯುನಿಟೀಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೈಸ್ ಬೆಡ್, ಎ ಸಿ ಕೂಡ ಇದೆ. ಅಫ್ಕೋರ್ಸ್ ಎ ಸಿ ಒಂಥರ ಮಚ್ ನೀಡೆಡ್ಡು ಈ ಏರಿಯಾದಲ್ಲಿ. ಬೀಚ್ ಪಕ್ಕನೇ ಇರೋದ್ರಿಂದ ತುಂಬ ಶೆಕೆ. ಒಂದು ಮಿನಿ ಫ್ರಿಡ್ಜ್ ಇದೆ. ಆ್ಯಂಡ್ ಯಾ, ಟೋಸ್ಟರು, ಕಾಫಿ ಮೇಕರು, ಮೈಕ್ರೋವೇವ್ ಕೂಡ ಇದೆ ಇಲ್ಲಿ. ಸೊ ಇಲ್ಲೂ ಕೂಡ ಒಂದು ಸ್ಮಾಲ್ ಟೀ ಚೇರ್ ಇದೆ. ಸೊ ಹಿಯರ್ ಕಮ್ಸ್ ಬಾಲ್ಕನಿ. ನಾನು ಆಗಲೇ ಬೋರ್ಡ್ ತೋರಿಸ್ತಲ್ವಾ, ಆ ಬೋರ್ಡಲ್ಲಿದೆ ನೋಡಿ. ಸೊ 200 meters ಬೀಚ್ ಸಿಗುತ್ತೆ ನಮಗೆ. ಎಸ್, ಹೂ, ದಟ್ಸ್ ದ ಬೀಚ್. ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಕ್ಕೆ ಕಾಣ್ತಾ ಇದೆ ಅಂತ.
ಮತ್ತೆ ತುಂಬ ಸ್ಪೇಷಿಯಸ್ ಅಲ್ಲಿ ಇದ್ರು ಸ್ಪೇಷಿಯಸ್ ಎನಫ್ ಆಗಿರುವಂತ ಬಾತ್ರೂಮ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ರೂಮ್. ಬಟ್ ನಿಜವಾಗ್ಲೂ ನಾವು ಕೊಟ್ಟಿರೋ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ರೂಮ್ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಐ ಮೀನ್ ಇಟ್ ಇಸ್ ಆ ರಿಯಲಿ ಗುಡ್, ಎಸ್ಪೆಷಲಿ ನಾವು ಕೊಟ್ಟಿರೋ ಅಂತ ಅಮೌಂಟ್ಗೆ. ಅರೌಂಡ್ 2,800 to 3,000 ನಿಮ್ಗೆ ಆರಾಮ್ಸೆ ಒಂದು ರೂಮ್ ಸಿಗುತ್ತೆ. ಜಸ್ಟ್ ಇಮ್ಯಾಜಿನ್ ರೂಮಲ್ಲಿ ಎ ಸಿ, ನಿಮ್ಗೆ ಬೇಕಾಗಿರೋ ಎಲ್ಲ ಅಮ್ಯುನಿಟೀಸು, ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದೆ ಪ್ಯಾಕೇಜಲ್ಲಿ. ಸೊ ರಿಯಲಿ ಗುಡ್ ಡೀಲ್, ಎಸ್ಪೆಷಲಿ ಬೀಚ್ ಹತ್ರ. ಸೊ ನೀವು ಎನಿ ಟೈಮ್ ಸಂಜೆ ಬೆಳಿಗ್ಗೆ ಎಲ್ಲ ಟೈಮು ನೀವು ಆರಾಮ್ಸೆ ಬೀಚಲ್ಲಿ ಎಷ್ಟೊತ್ತವರೆಗೆ ಬೇಕಾದರೂ ಇದ್ದು ಬರ್ಬೋದು. ಸೊ ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್. ಅದಕ್ಕೆ ಅಂತಲೇ ನಾನು ಇದು ಬುಕ್ ಮಾಡಿದ್ದು. ಬಟ್ ಈ ರೂಮ್ ನೋಡಾದ್ಮೇಲೆ ನಿಜ ಖುಷಿ ಆಯಿತು. ಟೆರೆಸ್ಗೆ ಬಂದಿದ್ದೀವಿ, ಇಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸರ್ವ್ ಮಾಡೋದು. ಸೊ ಬ್ರೇಕ್ಫಾಸ್ಟ್ ಸರ್ವಿಂಗ್ ಏರಿಯಾದು ಸೂಪರ್, ಅಂದರೆ ಬೀಚ್ ವ್ಯೂ ಇನ್ನೂ ಸಕಾರಾಗಿ ಕಾಣುತ್ತಿರಲಿಲ್ಲ. ಏನೇನೋ ಪೇಂಟಿಂಗ್ಸ್ ಬೇರೆ ಹಾಕಿದ್ದಾರೆ. ಸೂಪರ್ ಬೀಚ್ ವ್ಯೂ ಇಲ್ಲಿಂದ. ಲಂಚ್ ರೂಮ್ಗೆ ಆರ್ಡರ್ ಮಾಡಿದ್ವಿ, ಟೇಸ್ಟಿ ಆಸ್ ವೆಲ್, ಚೆನ್ನಾಗಿದೆ. ಸನ್ಸೆಟ್ ಅಂತೂ ಸತ್ತಾದಾಗ ಕಾಣಿಸ್ತಾ ಇದೆ. ಇಲ್ಲೂ ಇನ್ನೂ ಎಷ್ಟೊಂದಿದೆ. ಹೂ ಸೂಪರ್.
ಬಾಯ್ ಬಾಯ್. ಏನು ಕಾಯ